ಹಾಡು ಹೇಳೋದ್ರಿಂದ ರೋಗ ಬರಲ್ವಾ? ಇದ್ರ ಬಗ್ಗೆ ವೀಡಿಯೋದಲ್ಲಿ ತಿಳಿಯೋಣ. ಇಲ್ಲಿ ಹಾಡುಗಳು ಕೂಡ ಶಬ್ದಗಳನ್ನು ಒಳಗೊಂಡಿವೆ. ಶಬ್ದಗಳಿಂದ ಸಂಕಲ್ಪಗಳು ನಿರ್ಮಾಣವಾಗ್ತವೆ. ಆ ಕಾರಣದಿಂದ ನೀವು ಹಾಡನ್ನು ಹೇಳೋದ್ರಿಂದ ಆರೋಗ್ಯಪೂರ್ಣವಾಗಿ ಇರ್ಬೋದು ಅವಶ್ಯವಾಗಿ, ಜೊತೆಗೆ ಹಾನಿಕಾರಕವೂ ಇರುತ್ತೆ. ಯಾವುದು ಅತಿಯಾದರೂ ಕೂಡ ವಿಷ. ಆದರೆ ಯಾವ ರೀತಿಯಾದಂಥ ಹಾಡುಗಳನ್ನು ನೀವು ಹೇಳ್ತೀರಾ ಅನ್ನೋದು ಮುಖ್ಯ. ಭಕ್ತಿಗೀತೆ ಹೇಳ್ತಿರೋ, ಭಾವಗೀತೆ ಹೇಳ್ತಿರೋ, ಅಥವಾ ಚಿತ್ರಗೀತೆ ಹೇಳಿದ್ರೆ ಅದು ಯಾವ ರೀತಿಯಾದಂಥ ಪದಗಳಿಂದ ಕೂಡಿದೆ, ಅದು ಯಾವ ರೀತಿಯಾದಂಥ ಸಂದೇಶವನ್ನು ನಿಮ್ಮ ಸೆಲ್ಗಳಿಗೆ ನೀಡುತ್ತೆ, ಆ ಸೆಲ್ಗಳ ಸಂದೇಶ ಆ ನಿಮ್ಮ ಸೆಲ್ಗಳಿಗೆ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡುವಂತೆ ಮಾಡುತ್ತೆ, ಇದೆಲ್ಲ ಮುಖ್ಯ. ಯಾವಾಗ ಒಬ್ಬ ಮನುಷ್ಯ ಭಕ್ತಿಗೀತೆಯನ್ನು ಆಡ್ತಕ್ಕಂಥದ್ದು ಆಡ್ತಾನೆ, ಮನರಂಜನೆಗೆ ಸಂಬಂಧಪಟ್ಟಂತೆ ಯಾವುದು ಆ ಒಂದು ಜೀವಾತ್ಮಕ್ಕೆ, ಬುದ್ಧಿಗೆ, ನಡೆ ನುಡಿಗೆ ಬಾಧಿಯನ್ನು ನೀಡಲ್ಲ, ಆ ರೀತಿಯಾದಂಥ ಹಾಡುಗಳನ್ನು ಹೇಳ್ತಕ್ಕಂಥ ಕಾರಣದಿಂದ ಚಕ್ರಗಳು ಏನು, ಏಳು ಚಕ್ರಗಳು ಏನಿದ್ದಾವೆ, ಆ ಸಪ್ತ ಚಕ್ರಗಳು ಕೂಡ ಏಕಸಮಾನವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಭ್ರಾಮರಿ ಮುದ್ರಾಭ್ಯಾಸ ಆಗ್ತಾ ಇರುತ್ತೆ, ದೇಹದಲ್ಲಿ ಬೊಜ್ಜು ಬರೋದಿಲ್ಲ, ಮತ್ತು ದೇಹದಲ್ಲಿ ಅಂಗಾಂಗಗಳ ಸಮಸ್ಯೆಗಳೇನು ಉಂಟಾಗ್ತಾ ಇರ್ತವೆ ಆ ಸಮಸ್ಯೆಗಳಾಗೋದಿಲ್ಲ. ಐದು ರೀತಿಯಾದಂಥ ವಾಯು ಚೆನ್ನಾಗಿರುತ್ತೆ, ಐದು ರೀತಿಯಾದಂಥ ಉಪವಾಯು ಚೆನ್ನಾಗಿರುತ್ತೆ, ಹಾಗೆಯೇ ದೇಹದಲ್ಲಿನ ನಾಡಿಯ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ವಾಯುತತ್ವದ ಸಂಚಾರ ಆಗುತ್ತೆ. ಹಾಗಾದರೆ ಎಷ್ಟು ಸಮಯ ಈ ರೀತಿಯಾಗಿ ಹಾಡನ್ನು ಹೇಳಬೇಕು? ದಿನದಲ್ಲಿ ಒಂದು ಗಂಟೆ ಎರಡು ಗಂಟೆ ಗ್ಯಾಪ್ ಬಿಟ್ಟು ಉಳಿದಂತಹ ಎರಡೆರಡು ಗಂಟೆ ಗ್ಯಾಪಿನ ಅಂತರದಲ್ಲಿ ಐದು ನಿಮಿಷ ಈ ರೀತಿಯಾಗಿ ಕೂಡ ನೀವು ಹಾಡನ್ನು ಹೇಳೋದ್ರಿಂದ ಆ ಒಂದು ನಿಮಗೆ ಹಾನಿಕಾರಕ ಯಾವ ರೀತಿಯ ರಕ್ತ ಅಶುದ್ಧವಾಗ್ತಕ್ಕಂಥದ್ದು, ಗಂಟುಗಳಾಗ್ತಕ್ಕಂಥದ್ದು, ಆ ನಿಮ್ಮ ದೇಹದಲ್ಲಿ ಬಾಧೆಗಳಾಗ್ತಕ್ಕಂಥದ್ದು ಏನಿದೆ, ಇಂಥ ಸಮಸ್ಯೆ ನಿವಾರಣೆ ಆಗುತ್ತೆ, ಗ್ಯಾಸ್ಟ್ರಿಕ್ ಉಂಟಾಗ್ತಕ್ಕಂಥದ್ದು ಇಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ, ಬೊಜ್ಜು ಬರೋದಿಲ್ಲ ದೇಹದಲ್ಲಿ ಎಲ್ಲೂ ಕೂಡ, ಹಾಗೆಯೇ ಈ ಒಂದು ಸ್ವರವನ್ನು ಎಳೆಯೋ ಕಾರಣದಿಂದ ಚಕ್ರಗಳು ಕೂಡ ಜಾಗೃತಿಯಾಗಿರ್ತವೆ, ಸಕಾರಾತ್ಮಕ ಅಂಶಗಳು ಸೆಲ್ಗಳಿಗೆ ಲಭ್ಯ ಆಗ್ತವೆ, ಈ ಸಕಾರಾತ್ಮಕ ಸೆಲ್ಗಳಿಗೆ ವಿಷಯಗಳು ಲಭ್ಯ ಆಗೋದ್ರಿಂದ ಮನುಷ್ಯ ಬಾಧೆಗೆ ಒಳಗಾಗೋದಿಲ್ಲ, ದುಷ್ಟ ಕಾರ್ಯಗಳಿಗೆ ಪ್ರವೃತ್ತನಾಗೋದಿಲ್ಲ, ಈ ಆಂತರಿಕ ಶತ್ರುಗಳಾದಂತಹ ಗುಪ್ತ ಶತ್ರುಗಳಾದಂತಹ ಕಾಮ ಕ್ರೋಧ ಲೋಭ ಮೋಹಮದ ಮಾತ್ಸರ್ಯ ಈ ವಿಷಯಗಳಿಗೂ ಕೂಡ ತುತ್ತಾಗೋದಿಲ್ಲ. ಆದರೆ ನಿಮಗೆ ನೆನಪಿರಲಿ, ಹಾಡುಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ದಿಕ್ಕುಗಳು ಕೂಡ ತಪ್ತಾ ಇರ್ತವೆ. ಆ ಹಾಡನ್ನು ಬಿಟ್ಟು ಮತ್ತೊಂದಾಡು, ಮತ್ತೊಂದಾಡನ್ನು ಬಿಟ್ಟು ಇನ್ನೊಂದಾಡು, ಈ ಥರ ತಗೊಳ್ತಾ ಇದ್ದಾಗ ಅದರಲ್ಲಿ ಪದಗಳೇನಿದೆ, ವಿಷಯಗಳೇನಿದೆ, ಅದು ಯಾವ ರೀತಿಯಾಗಿ ನನ್ನ ದೇಹದ ಮೇಲೆ, ಮನಸ್ಸಿನ ಮೇಲೆ, ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಅದನ್ನು ಅವಶ್ಯವಾಗಿ ಗಮನಿಸಿ ಹಾಡನ್ನು ಹೇಳೋದ್ರಿಂದ ಆರೋಗ್ಯಪೂರ್ಣವಾಗಿರ್ಬೋದು, ದೀರ್ಘಾಯಸ್ಸನ್ನು ಕೂಡ ಪಡಿಬೋದು, ಮನುಷ್ಯ ಸಂತೋಷ ಭರಿತನಾಗಿಯೂ ಕೂಡ ಇರ್ಬೋದು. ಆದರೆ ಲಿಮಿಟೇಷನ್ ಇರಲಿ, ಅತಿಯಾಗಿ ಹೇಳೋದ್ರಿಂದ ಗಂಟಲ ಪೆಟ್ಟಿಗೆ ಮೇಲೆ ಕೂಡ ದುಷ್ಪರಿಣಾಮ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅವಶ್ಯವಾಗಿ ನಿಮ್ಗೆ ಇಷ್ಟವಾದಂತಹ ಭಕ್ತಿಗೀತೆಗಳನ್ನು ಹಾಡಿ, ಅದರಿಂದ ನಿಮ್ಮ ದೇಹ ಸುಸ್ಥಿತಿಯಲ್ಲಿರುತ್ತೆ, ಆರೋಗ್ಯಪೂರ್ಣವಾಗಿ ಇರುತ್ತೆ. ಇದು ಔಷಧಿಯಿಂದ ಮುಕ್ತವಾಗಿರ್ತಕ್ಕಂಥದ್ದು, ಆದರೆ ಇದೊಂದು ದಿವ್ಯ ಔಷಧಿ. ದೇಹವನ್ನು ರಕ್ಷಿಸಲು, ಮನಸ್ಸನ್ನು ಶುದ್ಧವಾಗಿಡಲು, ಶಾಂತವಾಗಿಡಲು ಇದೊಂದು ದಿವ್ಯ ಔಷಧಿ. ಇದು ಯಾವುದೇ ರೀತಿ ಖರ್ಚಿಲ್ಲದೆ ನೀವು ಅನಾಯಾಸವಾಗಿ ಇದನ್ನು ಬಳಸ್ಬೋದು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅವಶ್ಯವಾಗಿ ಬಳಸಿ. ಮಾನಸಿಕ ಸಮಸ್ಯೆಗಳಿದ್ರೂ ಕೂಡ ಹಂತವಾಗಿ ನಿವಾರಣೆ ಆಗ್ತಾ ಬರ್ತಾ ಮನುಷ್ಯನಿಗೆ ಶಾಂತಿ ಲಭ್ಯ ಆಗುತ್ತೆ. ಅವಶ್ಯವಾಗಿ ಬಳಸಿ ಅಂತ ಹೇಳ್ತಾ ಈ ವಿಡಿಯೋ ನಾಮಕಾತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ನೀವು ಸ್ಮೆಲ್ ತಗೊಳ್ಳೋದ್ರ ಜೊತೆಗೆ ಮನೆಗೆ ಕಿಟಕಿ ಬಾಗಿಲು ತೆಗೆದು ಬೆಳಗ್ಗೆ ಸಾಯಂಕಾಲ ಹರಡಿ ಇಡೀ ನಿಮ್ಮ ಕುಟುಂಬವನ್ನು ಪ್ರೊಟೆಕ್ಟ್ ಮಾಡ್ಬೋದು, ಮನೆಯನ್ನು ಪ್ರೊಟೆಕ್ಟ್ ಮಾಡ್ಬೋದು. ತಂತ್ರಮಂತ್ರ ಬಾಧೆಗಳಾದರೂ ಕೂಡ ದಾಳಿಯಾಗೋದಿಲ್ಲ. ಅಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ದುಷ್ಪ್ರಭಾವವನ್ನು ಮಾಡೋದಕ್ಕೆ 75% 80% ಧೂಪದ ಪೌಡರ್ನ ಹಾಕೋದ್ರಿಂದ ಅವು ದಾಳಿ ಮಾಡಲಿಕ್ಕೆ ಆಗೋದಿಲ್ಲ. ಮಾರಣಕ್ರಿಯೆ, ತಾಂತ್ರಿಕ ವಶೀಕರಣ, ವಿದ್ವೇಷಣೆ, ಜಗಳವನ್ನು ತಂದಾಕ್ತಕ್ಕಂಥದ್ದು, ಉಚ್ಚಾಟನೆ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಇತ್ಯಾದಿ ಏನೇನು ಕ್ರಿಯೆಗಳಾಗಿರ್ತಾವೆ. ನಿಮ್ಮನ್ನೇ ಕುಟುಂಬದಿಂದ ಉಚ್ಚಾಟನೆ ಮಾಡಬೇಕು, ನಿಮ್ಮ ತಂದೆ ಮಕ್ಕಳೇ, ಮನೆ ಕುಟುಂಬದವರ ಸ್ನೇಹಿತರೆ ಅವರೇ ಉಚ್ಚಾಟನೆ ಆಗಬೇಕು. ಈ ಥರದ ಅಂದರೆ ದೂರ ಆಗಬೇಕು, ಒಂದು ಬೇರ್ಪಡಿಸ್ತಕ್ಕಂಥದ್ದು, ಇಂಥ ಕಾರ್ಯಗಳೇನು ಮಾಡ್ತಾರೆ ಅದನ್ನು ನೀವು ಧೂಪದ ಪೌಡ್ರು ಇತ್ಯಾದಿ ಹಾಕೋದ್ರಿಂದ ಎಲ್ಲ ರೀತಿಯಾದಂಥ ತಾಂತ್ರಿಕ ಕ್ರಿಯೆಯಿಂದ ಪ್ರೊಟೆಕ್ಟ್ ಮಾಡ್ಕೋಬೋದು. ಆದರೆ ದೋಷಗಳೇನಿರ್ತಾವೆ ಅದಿದ್ರೆ ದೈವಿಕ ಲೆಕ್ಕಾಚಾರಗಳಿದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ನಿಮ್ಮ ಜಾತಕ ಪರಿಶೀಲನೆ, ಅಸ್ತಸಾಮುದ್ರಿಕ ಅಂಗಸಾಮದ ಸಂಖ್ಯಾಶಾಸ್ತ್ರ ಇದನ್ನೆಲ್ಲ ಕೇಳಿಸ್ಕೊಳ್ಳಿ. ದೋಷಗಳಿದ್ದರೆ ಅದನ್ನು ಫೈಂಡ್ ಔಟ್ ಮಾಡ್ಕೊಂಡು ಅದನ್ನು ಗುರುತಿಸಿ ನಿವಾರಣೆ ಕೂಡ ಅವಶ್ಯವಾಗಿ ಮಾಡ್ಕೋಬೇಕು. ಹಾಗೆಯೇ ಲಕ್ಷ್ಮೀಪ್ರಭಾ ಪ್ರಾಪ್ತಿ ಧೂಪದ ಪೌಡ್ರು ಕೂಡ ಲಭ್ಯ ಇದೆ. ಇದನ್ನು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಅಂಗಡಿ, ಮಳಿಗೆ, ಮುಂಗಟ್ಟು, ವ್ಯವಹಾರ ಸ್ಥಳಗಳಲ್ಲಿ, ಹೋಟೆಲ್ಗಳಲ್ಲಿ, ಉದ್ಯಮಗಳಲ್ಲಿ, ದಿನಸಿಗಳಲ್ಲಿ, ಬಟ್ಟೆ ವ್ಯಾಪಾರ, ಚಿನ್ನ ಬೆಳ್ಳಿ ವ್ಯಾಪಾರ ಆಗಿರ್ಬೋದು ಇತ್ಯಾದಿ ಯಾವುದೇ ಅಂಗಡಿಗಳು ಇದ್ದಂಥ ಪಕ್ಷದಲ್ಲಿ ಲೀಸು, ರೆಂಟು ಅಥವಾ ನಿಮ್ಮ ಸ್ವಂತ
ಅಂಗಡಿಗಳು ಮಳಿಗೆಗಳು ಇದ್ದಂತಹ ಜಾಗದಲ್ಲಿ ಅವಶ್ಯವಾಗಿ ಇದನ್ನು ಬಳಸ್ಬೋದು. ನಾನ್ ವೆಜ್ ಅನ್ನು ಮಾರಾಟ ಮಾಡ್ತಕ್ಕಂಥದ್ದು ಇಂಥ ವಿಧಾನಗಳಿಗೆ ಇದು ಆಗೋದಿಲ್ಲ. ಕೇವಲ ವ್ಯಾಪಾರ ಅಭಿವೃದ್ಧಿಗೆ ಸಕಾರಾತ್ಮಕ ಹೂ ಮಾರಲಿ, ಹಣ್ಣು ಮಾರಲಿ, ತರಕಾರಿ ಮಾರಲಿ, ದಿನಸಿ ವಸ್ತುಗಳನ್ನು ಮಾಡಲಿ, ಬಳೆ ಇತ್ಯಾದಿ ಏನು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಅಲಂಕಾರಿಕ ವಸ್ತುಗಳು, ಸೌಂದರ್ಯವರ್ಧಕ ವಸ್ತುಗಳು, ಬಟ್ಟೆಗಳನ್ನು ಮಾರ್ತಕ್ಕಂಥದ್ದು, ಪಾತ್ರೆ ಇತ್ಯಾದಿ ಮಾಂಸಾಹಾರವನ್ನು ಬಿಟ್ಟು, ಯಾವ ಜೀವಕ್ಕೆ ಹಾನಿ ಮಾಡ್ತಕ್ಕಂಥದ್ದಿರುತ್ತೆ ಅಂಥ ವ್ಯವಹಾರಗಳನ್ನು ಬಿಟ್ಟು ಅನ್ಯ ವ್ಯವಹಾರಗಳನ್ನು ನೀವು ಮಾಡೋದಾದರೆ ಹೋಟೆಲ್ ಉದ್ಯಮಗಳಲ್ಲೂ ಕೂಡ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಕ್ಕಂಥ ಆಫೀಸ್ಗಳಲ್ಲೂ ಕೂಡ ನೀವು ಅವಶ್ಯವಾಗಿ ಇದನ್ನು ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ, ವ್ಯವಹಾರಗಳು ಚೆನ್ನಾಗಿ ಆಗ್ತವೆ ಮತ್ತು ಸಾಲ ಬಾಧೆಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ. ಕೊಟ್ಟಿರ್ತಕ್ಕಂಥ ಸಾಲಗಳಾಗಿರ್ಬೋದು, ತೆಗೆದುಕೊಂಡಿರ್ತಕ್ಕಂಥ ಸಾಲಗಳಾಗಿರ್ಬೋದು, ಏನು ಸ್ಟಕ್ ಆಗಿರ್ತವೆ ಅವು ಹಂತ ಹಂತವಾಗಿ ಸಮಸ್ಯೆ ನಿಧಾನವೇ ಪ್ರಧಾನ ಅನ್ನುವ ರೀತಿಯಾಗಿ ದಿನ ಕಳೆದಂತೆ ಕಳೆದಂಥ ಸಮಸ್ಯೆ ನಿವಾರಣೆ ಆಗಿ ಅನುಕೂಲ ಆಗ್ತಾ ಬರುತ್ತೆ. ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖ ಪೌಡರನ್ನು ನಿರಂತರ ಬಳಸಿ ನೋಡಿ, ಒಂದು ಆರು ತಿಂಗಳು ಬಳಸಿ ನೋಡಿ ಯಾವ ರೀತಿಯಾದಂಥ ರಿಸಲ್ಟ್ ಬರುತ್ತೆ ಅದೇ ನಿಮಗೆ ಗೊತ್ತಾಗುತ್ತೆ, ನೀವೇ ಕಮೆಂಟ್ ಮಾಡ್ಬೋದು. ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ, ಎರಡು ರೀತಿಯಾಗಿ ಪೌಡರ್ ಇದೆ. ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ ಮತ್ತು ಪೌಡರ್ ಆಗಿದೆ. ಈ ಒಂದು ಆಯಿಲ್ ಪೌಡರ್ನ ಬಳಸೋದ್ರಿಂದ ಆತ್ಮ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು. ಈ ಆಯಿಲನ್ನು ಹಾಕಿದ್ರೆ ದುಷ್ಟಾತ್ಮಗಳಿದ್ದಂಥ ಪಕ್ಷದಲ್ಲಿ ನಿಮ್ಮ ಮೈಯಲ್ಲಿ ಕಡ್ತಾ ಬರೋದು, ಉರಿ ಬರೋದು, ಊತ ಬರೋದು, ಇನ್ಯಾವುದಾದ್ರೂ ಒಂದು ಲಕ್ಷಣಗಳಾಗುತ್ತೆ, ಭೇದಿ ಆಗ್ತಕ್ಕಂಥದ್ದು, ತಂತಿ ಇರ್ತಕ್ಕಂಥದ್ದು, ಇಂಥ ಸಮಸ್ಯೆಗಳಾಗುತ್ತೆ. ಆದರೆ ದೀರ್ಘಕಾಲ ಇರೋದಿಲ್ಲ, ಅದು ಏನು ಸಮಸ್ಯೆಗಳು ಬರುತ್ತೆ ಅದು ದುಷ್ಟಾತ್ಮಕ್ಕೆ ಬರ್ತಾ ಇರುತ್ತೆ, ಅದು ಹಂತ ಹಂತವಾಗಿ ನಿವಾರಣೆ ಕೂಡ ಆಗುತ್ತೆ. ಇದನ್ನು ನೀವು ಬಳಸಿ ನೋಡ್ಬೋದು. ತಲೆಗೆ ಇರ್ತಕ್ಕಂಥ ಆಯಿಲನ್ನು ಹಾಕಿ ಯಾರಿಗೆ ತಲೆ ಕೂದಲು ಉದುರೋಗಿರುತ್ತೆ, ಯಾವುದೇ ಕಾರಣಕ್ಕೆ ಉದುರೋಗಿರಲಿ ಆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಹಾಗೆಯೇ ಆತ್ಮ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ನೀರು ಕಜ್ಜಿ ಇತ್ಯಾದಿ ಏನೇನು ಬರ್ತಾ ಇರ್ತವೆ, ಹಾಗೆ ಡ್ರ್ಯಾಂಡ್ರಫ್ ಆಗ್ತಕ್ಕಂಥದ್ದು, ಡ್ರೈನೆಸ್ ಆಗ್ತಕ್ಕಂಥದ್ದು, ಕೂದಲು ಉದುರೋದು, ಒಣಗೋದು ಇತ್ಯಾದಿ, ಒಂಥರ ಸುಕ್ಕಾಗೋದು, ಶೈನ್ ಕೊಟ್ಕೊಳ್ಳೋದು, ಇದೆಲ್ಲ ಏನಾಗ್ತಾ ಇರುತ್ತೆ, ಅಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತವೆ. ಈ ಒಂದು ಆಯಿಲನ್ನು ನೀವು ಬಳಸಿ ಇದರ ಪ್ರಯೋಜನವನ್ನು ಪಡಿಬೋದು. ಉದುರೋಗಿರ್ತಕ್ಕಂಥ ಕೂದಲು ಕೂಡ ಚೆನ್ನಾಗಿ ಬೆಳೀತಕ್ಕಂಥದ್ದು ಆಗುತ್ತೆ. ಹಾಗೆಯೇ ಅಸ್ತಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ, ಯಂತ್ರ ಮಂತ್ರ ತಂತ್ರಿಗೆ ಸಂಬಂಧಪಟ್ಟಂತೆ, ಧ್ಯಾನ ಕುಂಡಲಿನಿ ಶಕ್ತಿ ಜಗತ್ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು, ನೇರ ಭೇಟಿಗೆ ಅವಕಾಶ ಇರೋದಿಲ್ಲ. ಹುಳುಕಲ್ನ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ. 12 ಔಷಧ ಒಳಪಟ್ಟಂತ ಮಕ್ಕಳು ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ. ಯಾರಿಗೆ ದಂತಕ್ಷಯ ಬರಬಾರ್ದು ಅಂತ ಇದ್ದೀರ, ಮಕ್ಕಳಿಗೆ, ದೊಡ್ಡವ್ರಿಗೆ, ಯಾರಿಗೆ, ಇದು ಆಯುರ್ವೇದಿಕ್ ಔಷಧಿ ತುಂಬ ಚೆನ್ನಾಗಿದೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಕೂಡ ಇದನ್ನು ಬಳಸ್ಬೋದು. ನೀರಿಗೆ ಹಾಕ್ಕೊಂಡು ಕುಡಿ ಕಷಾಯವನ್ನು ಮಾಡಿಕೊಂಡು ಮುಕ್ಕಳಿಸಿ ಉಗಿತಕ್ಕಂಥದ್ದು, ಒಂದು 5 ನಿಮಿಷ, 1 ನಿಮಿಷ, 1:30, 1 ನಿಮಿಷ, ಹೀಗೆ ಉಗಿದ್ರಿಂದ ಆ ಒಂದು ದಂತಕ್ಷಯ ಆಗ್ತಕ್ಕಂಥದ್ದೆಲ್ಲ ನಿವಾರಣೆ ಆಗುತ್ತೆ ಮತ್ತು ಉಳ್ಕಲು ನೋವಿದ್ರು ಕೂಡ ನಿವಾರಣೆ ಆಗ್ತಾ ಬರ್ತವೆ. ಬೇಗ ಬೇಗ ಆ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆ ಸಮಸ್ಯೆ ನಿವಾರಣೆ ಆಗೋವರೆಗೂ ಕೂಡ ಔಷಧಿಯನ್ನು ನೀವು ಬಳಸಬೇಕು. ಜೊತೆಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂತೆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡೋದು, ಸಿವಿಲ್ ಮ್ಯಾಟರ್ ಆಗಿರ್ಬೋದು, ಕ್ರಿಮಿನಲ್ ಆಗಿರ್ಬೋದು, ಈ ಥರ ಯಾವುದೇ ಕಾನೂನಾತ್ಮಕ ಸಮಸ್ಯೆ ಇದ್ದರೂ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ, ಫೋನ್ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.